ಭೈರತಿ ಬಸವರಾಜವ್ರದ್ದು ತುಮಕೂರು ಪ್ರೋಗ್ರಾಮ್ ಇತ್ತು, ನನಗೆ ಅವರು ಸುಮ್ಮನೆ ಉದ್ಘಾಟನೆ ಮಾಡಿ ಹೋಗ್ಬಿಡೋಣ ಕ್ಯಾಬಿನೆಟ್ ಟೈಮ್ಗೆ ಅಂತ ಹೇಳಿದರು. ನೋಡಪ್ಪ, 9:30 ಬಿಡಬೇಕು, ಫ್ಲೈಓವರ್ ಮೇಲೆ ಹೋಗೋದು ಭಾಳ ಕಷ್ಟ ಆಗ್ತಿದೆ, ಬೆಂಗಳೂರು ರೀಚ್ ಆಗ್ಲಿಕ್ಕೆ 2-2.5 ಗಂಟೆ ಬೇಕು, 9:30 ಬಿಡೋದು ಅಂತ ನಾನು ಬರ್ತೀನಿ ಅಂತೇಳಿ ಕಾರ್ಯಕ್ರಮಕ್ಕೆ ಹೋದೆ. 9:30 ಕಾರ್ಯಕ್ರಮ 10 ಗಂಟೆವರೆಗೂ ಆಗ್ತಾಯಿತ್ತು. ನಾನು ಹೇಳಿದೆ, ನಾನು ಭಾಷಣ ಮಾಡಲ್ಲ, ನಂಗೆ ಲೇಟ್ ಆಗುತ್ತೆ, ಭೈರತಿ ಅವ್ರು ಮಾತಾಡಲಿ ಸಾಕು ಅಂತೇಳಿ ನಾನು ಹೊರಟೆ. ಅವನ್ಯಾರೋ ಆಫೀಸರ್ ಹಕ್ಕಪತ್ರ ಕೊಟ್ಟೋಗಿ ಅದು ಇದು ಮಾಡಿದ್ರು, ಇಲ್ಲಪ್ಪ ನನಗೆ ಕ್ಯಾಬಿನೆಟಿಗೆ ಲೇಟ್ ಆಗುತ್ತೆ ಅಂತ ನಾನು ಸಭೆಯಲ್ಲಿ ಎದ್ದು ಬಂದಿದ್ದೀನಿ, ಬಿಟ್ಟರೆ ಬೇರೆ ಏನೂ ಇಶ್ಯೂ ನನ್ನ ಕಡೆಯಿಂದ ಇಲ್ಲ. ಬಸವರಾಜ್ ಅವರು ಏನೇನು ಮಾತಾಡಿದಾರೋ ಅವ್ರ ಹೃದಯದಲ್ಲಿ ಇದ್ದಿದ್ದೆಲ್ಲ ಆಚೆ ಹಾಕ್ಕೊಂಡವ್ರೆ, ಅದಕ್ಕೆ ಸಂಬಂಧ ಇಲ್ಲ. ನಾನು ಎದ್ದು ಬಂದಿರೋದು ಇವತ್ತಿಲ್ಲ 12 ಗಂಟೆಗೆ ಬರಬೇಕು ಅಂತ ಅಷ್ಟೇ, ಬೇರೆ ಏನು. ಅವನಿಗೆ ಅದು ನಮಗಂತ ವ್ಯಕ್ತಿಗಳ ಬಗ್ಗೆ ಗೊತ್ತು ಇಲ್ಲ, ಅನುಭವ ಇಲ್ಲ, ಅವ್ರಿಗೆ ಏನು ಅವ್ರು ಓದಿರೋ ಪಾಠಗಳಿಗೆಲ್ಲ ಇದ್ರೆ ಅವ್ರು ಆಡಿರ್ತಾರೆ. ನೋಡ್ರಿ, ನನಗೆ ಯಾವುದು ಇಲ್ಲ, ಅಟ್ಲೀಸ್ಟ್ ಇವತ್ತಿನ ಮಟ್ಟಗಂತೂ ಇಲ್ಲ. ನಾನು ನೀವು ನೋಡ್ತಿದ್ರಿ, ಸೀದಾ ಕ್ಯಾಬಿನೆಟ್ಗೆ ಬಂದಿದ್ದೀನಪ್ಪ. ನಾನು ಹೇಳಿದ್ದೆ ಆಯ್ತಲ್ಲ, ಸಂತೋಷ ತೆಗ್ದಾಕ್ಬಿಡಲಿ, ನನ್ನ ಪಾರ್ಟಿಯಿಂದ ಅವರೇ ಇರಲಿ.